ಸಿನಿಮಾದಲ್ಲಿ ನಟ ಮತ್ತು ನಟಿಯರು ಹಾಕುವ ಬಟ್ಟೆ ಆಡಂಬರ ನೋಡಿ ಅವರು ತುಂಬ ರಿಚ್ ಎಂದು ನಾವು ಭಾವಿಸುತ್ತೇವೆ. ಆದರೆ ಕೆಲವೊಮ್ಮೆ ತುಂಬ ಸ್ಟಾರ್ಗಳಿಗೆ ಕಾರುಗಳು ಇದ್ದು ಅದಕ್ಕೆ ಪೆಟ್ರೋಲ್ ಹಾಕಲು ಹಣ ಇಲ್ಲದೆ ಪರದಾಡುತ್ತಿರುತ್ತಾರೆ. ಕವಲಂ ಅಚ್ಚಮ್ಮ ಇವರು ಒಂದು ಕಾಲದಲ್ಲಿ ಮಲಯಾಳಂನಲ್ಲಿ ಬಹುಬೇಡಿಕೆಯ ನಟಿ. ಹಿರಿಯ ಪಾತ್ರ ಮತ್ತು ಕಾಮಿಡಿ ಪಾತ್ರಗಳನ್ನು ಪೋಷಿಸುತ್ತಿದ್ದ ಈಕೆ ದಿನವೆಲ್ಲ ಬಿಡುವಿಲ್ಲದಂತೆ ಚಿತ್ರದ ಶೂಟಿಂಗ್ಗಳಲ್ಲಿ ಭಾಗವಹಿಸುತ್ತಿದ್ದರಂತೆ. ಆದರೆ ಕಾಲ ಬದಲಾದಂತೆ ಅವಕಾಶಗಳು ಕಡಿಮೆಯಾಗುತ್ತಾ ಹೋದವು. ಹೆತ್ತ ಮಕ್ಕಳು ಕವಲಂ ಅಚ್ಚಮ್ಮ ಅವರನ್ನು ಮನೆಯಿಂದ ಆಚೆ ಹಾಕಿದರು. ಆಗ ವಿಧಿಯಿಲ್ಲದೆ ಭಿಕ್ಷೆ ಬೇಡಿ ಬೀದಿಗಳಲ್ಲಿ ಮಲಗುತ್ತಿದ್ದ ಕವಲಂ ಅಚ್ಚಮ್ಮ 2 ದಿನಗಳ ಹಿಂದೆ ತಮಿಳು ನಟ ವಿಜಯ್ ಸೇತುಪತಿ ಶೂಟಿಂಗ್ ಸಲುವಾಗಿ ಕೇರಳಕ್ಕೆ ಹೋಗಿದ್ದಾಗ ಕವಲಂ ಅಚ್ಚಮ್ಮ ಅವರು ನಟ ವಿಜಯ್ ಸೇತುಪತಿ ಅವರ ಬಳಿ ಓಡಿ ಬಂದು ಔಷಧಿ ತೆಗೆದುಕೊಳ್ಳಬೇಕು, ಸ್ವಲ್ಪ ಹಣ ಕೊಡಿ ಎಂದು ಕೈ ಚಾಚಿದರು. ಇನ್ನು ಈಕೆ ಯಾರು ಎಂದು ತಿಳಿಯದೆ ಒಂದಷ್ಟು ಹಣವನ್ನು ಆಕೆಯ ಕೈಯಲ್ಲಿ ಇಟ್ಟರು ವಿಜಯ್ ಸೇತುಪತಿ. ಆದರೆ ದುರಾದೃಷ್ಟ, ಸೇತುಪತಿ ಅವರಿಂದ ಹಣವನ್ನು ಪಡೆದ ನಟಿ ಕವಲಂ ಅಚ್ಚಮ್ಮ ಕೆಲವೇ ನಿಮಿಷದಲ್ಲಿ ಅಲ್ಲಿಯೇ ಕುಸಿದು ಬಿದ್ದರು. ಇನ್ನು ತಕ್ಷಣ ಕವಲಂ ಅಚ್ಚಮ್ಮ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಅಷ್ಟರ ಹೊತ್ತಿಗೆ ಆಕೆಯೇ ಸಾವನ್ನಪ್ಪಿದ್ದರು. ಎಂತಹ ಸ್ಥಿತಿ ನೋಡಿ, ಪಾಪ. ಕವಲಂ ಅಚ್ಚಮ್ಮ ಅವರು ಅನಾಥ ಶವವಾದರು. ದುಡಿಯುತ್ತಿದ್ದಾಗ ಎಲ್ಲರೂ ಹತ್ತಿರ ಬರುತ್ತಾರೆ, ಆದರೆ ಹಣ ಇಲ್ಲ ಅಂದರೆ ಎತ್ತ ಮಕ್ಕಳು ಸಹ ಆಕೆಯನ್ನು ಆಚೆ ಹಾಕುತ್ತಾರೆ. ಎತ್ತ ಕರುಳನ್ನು ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ಮಾಡಿದ ಮತ್ತು ಅನಾಥ ಶವವನ್ನಾಗಿ ಮಾಡಿದ ಮಕ್ಕಳು ಇದ್ದರೆ ಏನು, ಇಲ್ಲದಿದ್ದರೆ ಏನು? ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.